ಅರಿವು ಮತ್ತು ಜಾಗೃತಿ ಮೂಡಿಸ್ತಕ್ಕಂತ ಕಾರ್ಯಕ್ರಮಗಳು ಇದಾಗಿದ್ದ ಹೊರತಾಗಿ ಯಾವುದೋ ಒಂದು ವೇದಿಕೆ ಮತ್ತೆ ಚಪ್ಪಾಳೆ ಬಿಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳಿಗೆ ಕಿಕ್ಕಿರಿದು ಎಲ್ಲ ಆಸನಗಳಲ್ಲಿ ಕೂಡ ತುಂಬಿ ಇದಕ್ಕೆ ನಾವು ಸಾಕ್ಷಿಯಾಗಿರ್ತಕ್ಕಂಥ ನೀವು ಇರ್ತಕ್ಕಂಥ ನೆಲೆತಕ್ಕಂಥ ಎಲ್ಲ ಸದಸ್ಯರು ಮತ್ತೆ ಸಂಬಂಧಪಟ್ಟಂತ ಎಲ್ಲ ಅಭಿಮಾನಿಗಳು ಮತ್ತೆ ಭಕ್ತರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಅಭಿನಂದನೆ ಸಲ್ಲಿಸುತ್ತೇನೆ. ಅವರ ಕನಸು, ಅವರ ಚಿಂತನೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಯೋಧರು ಹಾಗೆ ಗಾಂಧೀಜಿ ಮತ್ತೆ ಅವರ ಅನುಯಾಯಿಗಳು, ಸಮಾಜ ಚಿಂತಕರು, ದಾರ್ಶನಿಕರು ಅವರ ಸಮಾಜಮುಖಿ ಬದಲಾವಣೆಗೆ ಒಂದು ಅತ್ಯುತ್ತಮವಾದ ಯೋಜನೆಗಳು ಆಯಾ ಕಾಲಘಟ್ಟದಲ್ಲಿ ತಂದಿದ್ರು. ಅದನ್ನ ಸನ್ಮಾನ್ಯ ಗೌರವಾದಿ ವೀರೇಂದ್ರ ಹೆಗಡೆಯವರು ಈ ಒಂದು ಕಾಲಘಟ್ಟದಲ್ಲಿ ತಂದು ನಮ್ಮಗಳ ಒಂದು ಮನಸ್ಥಿತಿ, ಆಲೋಚನೆ, ಅಭಿವೃದ್ಧಿಪರ ಚಿಂತನೆಗಳಿಗೆ ತಗೊಂಡೋಗಿ ನಾವು ಕೂಡ ಸಮಾಜದಲ್ಲಿ ಗೌರವತ್ವವಾಗಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ರೂಪಿಸಿ ಅದನ್ನು ಯಶಸ್ವಿಗೊಳಿಸ್ತಕ್ಕಂಥ ಒಂದು ಉದಾಹರಣೆ ಈಗಷ್ಟೇ ನಮ್ಮ ಒಂದು ಸೋದರ ಮಿತ್ರ ಹೇಳ್ತಾ ಬಂದಾಗ ಅರ್ಥ ಆಯ್ತು. ಇದು ನಿಜವಾದಂಥ ನೈಜ ಕಾರ್ಯಕ್ರಮ. ಅಂತ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ಮಹಿಳೆಯರು ಭಾಗವಹಿಸ್ತಾ ಇರ್ತೀರಿ. ಹಾಗೆ ಆರ್ಥಿಕವಾಗಿ ಸಂಪನ್ಮೂಲ ಮಾಡಲಿಕ್ಕೆ ಬ್ಯಾಂಕು ಮತ್ತೆ ಸರ್ಕಾರ ಮಾಡಲಾರದಂತ ಕೆಲಸಗಳನ್ನ ಸಂಸ್ಥೆ ನೇರವಾಗಿ ನಮ್ಮ ಮನೆಗೆ ಬಾಗಿಲು ಬಂದು ದೇವರ ಪ್ರಸಾದ ರೀತಿಯಲ್ಲಿ ನಮ್ಮನ್ನ ಏನು ಒಂದು ಆರ್ಥಿಕ ಸಂಪನ್ಮೂಲವನ್ನು ತರಿಸಿ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸದೃಢರಾಗಿದ್ದೀರಿ. ಅದಕ್ಕೆ ನನ್ನ ಸೋದರ ಹೇಳಿದಂತ ಒಂದು ಉದಾಹರಣೆಗಳೇ ನಮ್ಗೆ ಸಾಕ್ಷಿ. ಹಾಗಾಗಿ ಸಂಸ್ಥೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಯೋಜನೆ ಆಗಿರ್ತದೆ. ಅದರಲ್ಲಿ ವಿಶೇಷವಾಗಿ ನಾನು ಕಂಡಂಗೆ ವಾತ್ಸಲ್ಯ ಅಂತಕ್ಕಂಥ ಕಾರ್ಯಕ್ರಮ, ಯಾರು ನಿರ್ಲಕ್ಷ್ಯಗೊಳಗಾಗಿರ್ತಾರೆ, ಹಿರಿಯ ಜೀವ, ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅವರಿಗೆ ಮನೆ ಕಟ್ಟಿಕೊಳ್ತಕ್ಕಂಥ ಕಾರ್ಯಕ್ರಮ, ಹಾಗೆ ಅವರುಗಳಿಗೆ ಒಂದು ಪೌಷ್ಟಿಕವಾದಂಥ ಒಂದು ಆಹಾರ ಮನೆ ಬಾರಿ ತಲುಪಿಸುವಂಥದ್ದು, ಇವೆಲ್ಲ ಕೂಡ ಆ ಯೋಜನೆಗಳಿಗೆ ಜಾರಿಗೊಳಿಸಬೇಕಾದ್ರೆ ಆ ಪದಾಧಿಕಾರಿಗಳು ಏನಿರ್ತಾರೆ ಅವ್ರನ್ನ ಅದು ಹೇಗೆ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ. ಅವರು ಆ ಒಂದು ವ್ಯವಸ್ಥೆಗಳನ್ನು ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಒಂದು ಸಹೋದರರು ನಮ್ಮ ಜೊತೆಯಲ್ಲಿ ಒಂದು ಭಾವನಾತ್ಮಕ ಸಂಬಂಧಗಳು ಇಟ್ಟುಕೊಂಡ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇದು ಯಾವುದೇ ಲಾಭ ಅಥವಾ ಯಾವುದೇ ಅಪೇಕ್ಷೆಗಳಿಲ್ಲದಂತ ಒಂದು ಕಾರ್ಯಕ್ರಮ. ಇದು ನಮ್ಮ ಅಖಿಲ ಕರ್ನಾಟಕದಲ್ಲಿ ಪರ್ಯಾಯ ಸರ್ಕಾರ ಅಥವಾ ಕಿರು ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂತಹ ಒಂದು ಧರ್ಮಶಾಲ ಸರ್ಕಾರ ಏನು ಅಲ್ಲಿಂದ ಒಂದು ಬಿಡುಗಡೆ ಆಗ್ತದೆ ಅದನ್ನು ಯಥಾವತ್ತಾಗಿ ಫಲಾನುಭವಿಗಳು ತಲುಪಿಸುವಂಥದ್ದು, ಜೊತೆಗೆ ತಾವುಗಳು ಏನಿದ್ರೆ ಆ ಸಂಘದ ಸದಸ್ಯರು ವಿಶೇಷವಾಗಿ ಮಹಿಳೆಯರು ಅದನ್ನು ನೇರವಾಗಿ ಬಳಕೆ ಮಾಡಿಕೊಂಡು ಅದನ್ನು ಆರ್ಥಿಕವಾಗಿ ಸಬಲೀಕರಣ ಆಗೋ ಜೊತೆಗೆ ನಮ್ಮಗಳ ಒಂದು ಭಾವನಾತ್ಮಕ ಸಂಬಂಧಗಳು, ನಮ್ಮ ಒಂದು ಕುಟುಂಬದ ಒಂದು ಸಮಸ್ಯೆಗಳ ಸಂಬಂಧಗಳನ್ನ ಗಟ್ಟಿಗೊಳಿಸಿ ಎಲ್ಲೂ ಕೂಡ ಒಡಕೊಂಡಾಗದೆ ನಮ್ಮ ಕುಟುಂಬ, ನಮ್ಮ ಬೀದಿ, ನಮ್ಮ ಗಲ್ಲಿ, ನಮ್ಮ ಹಳ್ಳಿ, ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಹೀಗೆ ಮುಂದುವರೆದು ಇಡೀ ರಾಜ್ಯದಲ್ಲೇ ವಿಸ್ತರಿಸಿ ಶೇಕಡ 60-65 ಭಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಧರ್ಮದ ಸ್ಥಳದ ವೀರೇಂದ್ರ ಹೆಗಡೆಯವರ ಒಂದು ಕನಸು ಶಿಕ್ಷಣದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಸದಸ್ಯರೇ ಆಗಿದ್ದೀರಿ, ಫಲಾನುಭವಿಗಳೇ ಆಗಿದ್ದೀರಿ, ಅದ್ರ ನಾನು ಒಬ್ಬ ಫಲಾನುಭವಿ. ಆ ನಿಟ್ಟಲ್ಲಿ ಇಂಥ ಒಂದು ಅದ್ಭುತವಾದಂತ ಒಂದು ಯೋಜನೆಗಳನ್ನ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಥಾವತ್ತಾಗಿ ನಾವುಗಳು ಮತ್ತೆ ನಮ್ಮ ಒಂದು ಆಜುಬಾಜು ಬಂಧು ಬಳಗ ಅಥವಾ ಸ್ನೇಹಿತರ ಮಿತ್ರನ ಇದನ್ನ ಜೋಡಿಸ್ಕೊಂಡು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರ ಮೂಲಕ ಒಂದು ಪಾನಮುಕ್ತ ಒಂದು ಸಮಾಜ, ದುಷ್ಟಗಳ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ನಮ್ಮ ಗುರುಗಳಾದಂತಹ ಶಿವಾಚಾರ್ಯಗಳ ಒಂದು ಆಶೀರ್ವಚನ ಪಡೆಯುತ್ತೆ ನಾವೆಲ್ಲ ಎಂಬುದಿದ್ರಿ. ಆ ಒಂದು ದಿಶೆಯಲ್ಲಿ ಧರ್ಮಸ್ಥಳದ ಧರ್ಮಗುರುಗಳು ನಮ್ಮ ಕಾವಂತರು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಸಿನ ಜೊತೆಗೂಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಸಂದರ್ಭ ಹೇಳ್ತಾ ಇಲ್ಲಿ ಕರೆಸಿ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಕೂಡ ಮತ್ತೆ ಸಂಸ್ಥೆ ಕೂಡ ಧನ್ಯವಾದಗಳು, ಅಭಿನಂದನೆ ತಿಳಿಸ್ತಾ ನಾನು ಮತ್ತೊಮ್ಮೆ ಇಲ್ಲಿ ನಡೆದಿರ್ತಕ್ಕಂಥ ಶುಭಾಶಯ ಕೋರ್ತೀನಿ. ಎಲ್ರಿಗೂ ಶುಭ ಆಗಲಿ. ಸರ್ವೇ ಜನ ಸುಖಿನ ಮೂರ್ತಿ.